ಅಜ್ಜಿ, ನಾನು ಹೀಗಿರೋ ತಪ್ಪಿಲ್ಲ ಅಲ್ವಾ? ನಾನು ಇದನ್ನೇ ಕಣೆ ನಿನ್ನಿಂದ ಆಸೆ ಪಟ್ಟಿದ್ದು, ನೀನು ಹೀಗೆ ಇರಬೇಕು. ಮಾವ, ನಾನು ಹೀಗ ನನ್ನ ಗಂಡನ ಹತ್ರ ಹಠ ಮಾಡಿದ್ರೆ ಹಠಮಾರಿ ಅಂತ ಅನ್ನಿಸ್ಕೊಳ್ಳಲ್ಲ ಅಲ್ವಾ? ಅನ್ನಿಸ್ಕೋ ಮಗಳೇ, ಹಠಮಾರಿ ಅಂತಾನೆ ಅನ್ನಿಸ್ಕೋ, ಹಠ ಮಾಡು, ಏನ್ ತಪ್ಪಿಲ್ಲ. ಅವನ ಹತ್ರ ನೀನಲ್ದ ಇನ್ಯಾರು ಹಠ ಮಾಡ್ಬೇಕು ಹೇಳು? ಹಠ ಮಾಡಾದ್ರೂ ಅವನನ್ನ ಹಳೆಯದ್ರಿಂದ ಹೊರಗ್ದ. ಅತ್ತೆ, ನಿಮ್ ಮಗ ಮೊಂಡು ಅಂತಿದ್ರಿ, ಈಗ ಈ ಲಕ್ಷ್ಮಿ ಮೊಂಡಾಟಕ್ಕೆ ಬಿದ್ರೆ ಹೇಗೆ ಅಂತ ನಾನು ತೋರಿಸ್ತೀನಿ. ಹೇಳಿ ಕೇಳಿ ಲಕ್ಷ್ಮಿ ನಾನು, ಲಕ್ಷ್ಮಿ ಹಠದ ಮುಂದೆ ಯಾರು ನಿಲ್ತಾರೆ? ಇನ್ಮೇಲೆ ಯಾವ್ದನ್ನು ನಾನು ಸುಲಭಕ್ಕೆ ಬಿಟ್ಕೊಡಲ್ಲ ಅತ್ತೆ, ನನ್ನ ಜೀವನ ನಾನು ಸರಿ ಮಾಡ್ಕೋತೀನಿ. ಏನಾಯ್ತು ಆಂಟಿ, ನನ್ನ ಯಾಕೆ ಹುಡ್ಕೊಂಡು ಬಂದಿದ್ದೀರಿ? ನಿನ್ನನ್ನು ಹುಡ್ಕೊಂಡು ಬರ್ದು ಯಾರನ್ನ ಹುಡ್ಕೊಂಡು ಹೋಗ್ಲಿ ವೈಷ್ಣವ್, ನನ್ನ ಹಣೆ ಬರಾನೇ ಆಗಿದೆ. ಬೇಡ ಬೇಡ ಅಂದ್ರು ಮತ್ತೆ ನಿಮ್ಗಳ ಹತ್ರನೇ ಬರೋ ತರ ಆಗುತ್ತೆ. ಆಂಟಿ, ಏನ್ ವಿಷಯ, ಮತ್ತೇನಾಯ್ತು? ನನ್ ಮಗಳ ಜೀವನ ಹಾಳಾಗಿ ಬೀದಿ ಪಾಲಾಗ್ತಿದೆ. ಅವಳು ಎಲ್ಲ ಹಾಳು ಮಾಡ್ಕೊಂತಿದ್ದಾಳೆ ವೈಷ್ಣವ್, ದಿನಕ್ಕೊಂತರ ನಾಟಕ, ದಿನಕ್ಕೊಂತರ ಆಟ. ಆಂಟಿ, ನಿಮ್ ಮಗಳ ಜೀವನ ಹಾಳಾದ್ರೆ ಅದಕ್ಕೂ ನಾನೇ ಕಾರಣನ? ಯಾರಿಂದ ಯಾರ ಜೀವನ ಹಾಳಾಗಿದೆ ಅಂತ ಗೊತ್ತಿದ್ರು ಹೀಗಂತೀರಲ್ಲ ನೀವು. ನಿಮ್ ಮಗಳ ಜೀವನ ಹಾಳಾಗಕ್ಕೆ ನಾನ್ ಕಾರಣ ಅಲ್ಲ ಆಂಟಿ, ಅದನ್ನ ಅವಳೆ ಹಾಳು ಮಾಡ್ಕೊಂಡಿರೋದು. ನನ್ ಮದ್ವೆ ಆದ್ಮೇಲೆ ನನ್ ಬೆನ್ ಹಿಂದೆ ಬಂದ್ ಬಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಇದನ್ನ ಅವಳಿಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ಟೆ, ಅವಳು ಅರ್ಥ ಮಾಡ್ಕೋತಿಲ್ಲ. ಈಗ ನಾನು ಏನ್ ಮಾಡ್ಲಿ ಹೇಳಿ? ನನ್ ಪಾಡಿಗೆ ನಾನು ಸುಮ್ಮನೆ ಆಗಿದ್ದೀನಿ. ನಿನ್ ಪಾಡಿಗೆ ನೀನ್ ಸುಮ್ಮನೆ ಇದ್ರೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ ವೈಷ್ಣವ್. ನಿನ್ ಬೆನ್ನ ಹಿಂದೆ ಏನ್ ನಡೀತಿದೆ ಅಂತ ನಿನಗೆ ಐಡಿಯಾನು ಇಲ್ಲ ಗೊತ್ತಾ? ನಿನ್ ಹಿಂದೆ ಏನ್ ಸಂಚ್ ನಡೀತಿದೆ ಅಂತ? ನನ್ ಬೆನ್ ಹಿಂದೆ ಸಂಚ ಯಾರು ಮಾಡ್ತಿರೋದು? ಇನ್ಯಾರು ನಿಮ್ ನಾನೇನಾದ್ರೂ ಕಾವೇರಿ ಬಗ್ಗೆ ಹೇಳಿದ್ರೆ ವೈಷ್ಣವ್ ಕೇಳಲ್ಲ, ಸಿಟ್ ಮಾಡಿಕೊಂಡು ಹೋದ್ರೂ ಹೋಗ್ಬೋದು. ನಾನು ಕಾವೇರಿ ಬಗ್ಗೆ ಮಾತಾಡೋದೇ ಬೇಡ, ತುಂಬ ನಾಜುಕಾಗಿ ಈ ವಿಷಯ ಡೀಲ್ ಮಾಡಬೇಕು. ಕಾವೇರಿ ಬಗ್ಗೆ ಅವನಿಗೆ ಅವನಾಗೆ ತಿಳ್ಕೊಳ್ಳೋ ಹಾಗಾಗಬೇಕು. ಏನು ಯೋಚಿಸ್ತಿದ್ದೀರಾ ಆಂಟಿ? ನನ್ನ ವಿರುದ್ಧ ಸಂಚ್ ಮಾಡ್ತಿರೋದು ಯಾರು? ಅನ್ಫಾರ್ಚುನೇಟ್ಲಿ ನನ್ನ ಮಗಳು. ವಾಟ್? ಅವಳು ಇನ್ಮೇಲೆ ವೈಷ್ಣವ್ ಸರಿ ಹೋಗೋ ತನಕ ಕಾಯಲ್ವಂತೆ. ಪ್ರೆಷರ್ ಹಾಕಿದ್ರು ಸರಿ ಹಳೆದನ್ನೆಲ್ಲ ಮರೆಸ್ತೀನಿ ಅಂತ ಹೇಳ್ತಿದ್ದಾಳೆ. ಹೊದ್ದ ಇದೆಲ್ಲ ಯಾವಾಗಾಯ್ತು? ನಿನ್ನೆ ತನಕ ಚೆನ್ನಾಗೇ ಇದ್ಲಲ್ಲ, ಸಡನ್ ಆಗಿ ಏನ್ ದೆವ್ವ ಮೆಟ್ಕೊಳ್ತಾ? ದೆವ್ವಕ್ಕೇನ್ ಕೀರ್ತಿ, ನಮ್ಮನೇಲೆ ಒಂದಿದೆಯಲ್ಲ ಓಡಾಡ್ಕೊಂಡು ಜೀವಂತವಾಗಿ ಬಿಟ್ಟಿ ಕೂಳ್ ತಿನ್ಕೊಂಡು. ಸುಪ್ರೀತಾ ಆಂಟಿ, ಅವಳೆ ಬಾರಿ ಆಟ ಆಡ್ತಿದ್ದಾಳೆ. ನೀನ್ ಹೇಳಿದ್ದು ನಿಜ ಕೀರ್ತಿ, ನಮ್ ದಾರಿಗೆ ಅಡ್ಡಗಾಲ್ ಹಾಕ್ತಿರೋದು ಸುಪ್ರೀತಾನೆ. ಲಕ್ಷ್ಮಿಗೆ ತಲೆ ಕೆಡಿಸಿ ಅವಳನ್ನ ಇನ್ನೂ ಪುಟ್ಟಂಗ್ ಹತ್ರ ಆಗೋ ತರ ಮಾಡ್ತಿದ್ದಾಳೆ. ನಿನಗೇನು ಬೇಕೋ ಅದನ್ನ ನೀನು ಪಡ್ಕೋಬೇಕು. ಗಂಡನ ಕೈ ಹಿಡ್ಕೊಂಡು ನಾಲ್ಕು ಕಡೆ ಸುತ್ತಾಡು, ನಾಲ್ಕು ಜನ ಇರೋ ಕಡೆ ಹೋಗು. ಹಠ ಮಾಡಿ ಮದುವೆ ಮಾಡಿದ್ಮೇಲೆ ಹಠ ಮಾಡಿ ನಾವಾದ್ರೂ ಸಂಸಾರ ಸರಿ ಮಾಡ್ಬೇಕಲ್ವಾ? ನನ್ ಹಕ್ಕನ್ನ ಮರ್ತಿದ್ದೀನಿ ಅಂತ ಈಗ ಅನ್ನಿಸ್ತಿದೆ, ಇನ್ಮೇಲೆ ಕೆಲವೊಂದನ್ನ ಕೇಳಿ ಪಡ್ಕೋತೀನಿ. ಇನ್ಮೇಲೆ ಯಾವ್ದನ್ನು ನಾನು ಸುಲಭಕ್ಕೆ ಬಿಟ್ಕೊಡಲ್ಲ ಅತ್ತೆ, ನನ್ನ ಜೀವನ ನಾನು ಸರಿ ಮಾಡ್ಕೋತೀನಿ. ಯಾವ್ದು ಆಗ್ತಿರೋದು ನಮ್ಮ ಒಳ್ಳೇದಕ್ಕಲ್ಲ, ನಿಮ್ಗೆ ಗೊತ್ತಾಗಲ್ವಾ? ನೀನ್ ಯಾಕೆ ಸುಮ್ಮನಿದ್ದೀರಾ? ಸುಮ್ಮನೆ ಇದ್ದೆ ಇಂಥ ಟೈಮಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಕೀರ್ತಿ? ಲಕ್ಷ್ಮಿ ಹತ್ರ ಜಗ ಆಡ್ಲಾ? ನಿನ್ ಗೊತ್ತಲ್ವಾ ಕೀರ್ತಿ, ನಾನು ಲಕ್ಷ್ಮಿ ಜೊತೆಗೆ ಜಗಳ ಆಡಿದ್ರೆ ನನ್ನ ಮಗನೇ ನನ್ನ ವಿರುದ್ಧ ಕತ್ತಿ ಗುರಾಣಿ ಹಿಡ್ಕೊಂಡು ನಿಂತು ಬಿಡ್ತಾನೆ. ಏನ್ ಮಾಡ್ಲಿ ಗೊಂಬೆ, ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ. ತರೋದ್ ತಂದ್ರಿ, ಆದ್ರೆ ಕೊಂಡು ಬಂದ್ರಿ. ಈ ಲಕ್ಷ್ಮಿ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಯಾವ ಪಾಪದ ಹುಡುಗಿನ ಕರ್ಕೊಂಡು ಬರೋದ್ ಬಿಟ್ಟು ಈ ಹಠ ಮಾಡಿ ಕಾಂಪ್ಲಿಕೇಟೆಡ್ ಹುಡುಗಿನ ಕರ್ಕೊಂಡು ಬಂದಿದ್ದೀರಲ್ಲ, ಈಗ ನೋಡಿ ನಮ್ ತಲೆ ಮೇಲೆ ಕೂತಿದ್ದಾಳೆ. ಒಂದೊಂದ್ಸಲ ನನ್ ಜೊತೆ ಹೇಗ್ ಮಾತಾಡ್ತಾಳೆ ಅಂದ್ರೆ ಬಾರಿಸ್ಬೇಕು ಅನ್ಸುತ್ತೆ.
ಏನ್ ಓವರ್ ಎಂಥೂಸಿಯಾಸಮ್, ಏನ್ ಓವರ್ ಕಾನ್ಫಿಡೆನ್ಸ್, ಏನ್ ಸ್ಟಬನ್ನೆಸ್, ಇದೆಲ್ಲ ಆಗ್ತಿರೋದು ನಿಮ್ಮಿಂದ ಆಗಿ. ಒಂದ್ ಪಾಪದ ಹುಡುಗಿನ ಕರ್ಕೊಂಡ್ ಬಂದಿದ್ರೆ ಹೀಗಾಗ್ತಿತ್ತ? ಏನ್ ಕೀರ್ತಿ, ಎಲ್ಲ ನನ್ ಮೇಲೆ ಎತ್ ಹಾಕ್ತಿದ್ಯಾ? ಲಕ್ಷ್ಮಿ ನಾನ್ ಒಬ್ಳೆ ಆರ್ಸಿದ್ದ, ಇದ್ರಲ್ಲಿ ನಿನ್ ಪಾತ್ರ ಏನು ಇಲ್ವಾ? ನಾನೇನ್ ಮಾಡ್ದೆ? ನಾನು ಅವಳ ಮನೆಗೆ ಹೋಗಿ ಸೀರೆ ಕುಂಕುಮ ಬಳೆ ಕೊಟ್ಟು ಹೆಣ್ ಕೇಳಿದ್ದು. ಹೆಣ್ ಕೇಳೋಕ್ಕೂ ಮುಂಚೆ ಲಕ್ಷ್ಮಿನೇ ಬೆಸ್ಟ್ ಆಪ್ಷನ್ ಅಂತ ನಂಗೆ ಹೇಳ್ದವ್ರು ಯಾರು? ನೀನಲ್ವಾ? ಆಂಟಿ ಪ್ಲೀಸ್ ಡೋಂಟ್ ಬ್ಲೇಮ್ ಮಿ, ಲಕ್ಷ್ಮಿ ಇಸ್ ಯೋರ್ ಚಾಯ್ಸ್. ಕೇಳ್ತಿ ಆಂಟಿ? ನಾನಿದ್ದೀನಲ್ವಾ, ನಿಮ್ ಮಗನ್ ಜವಾಬ್ದಾರಿ ನನಗ್ ಬಿಡಿ. ಹಾಗಲ್ಲಮ್ಮ, ನನಗ್ ಸ್ವಲ್ಪ ಭಯ ಪುಟ್ಟ ಮತ್ತೆ ಕಿರಿಕಿರಿ ಮಾಡ್ಕೋತಾನೇನೋ ಅಂತ. ಇವತ್ತಲ್ಲ ನಾಳೆ ಯಾವತ್ತಿದ್ರು ಪುಟ್ಟ ನಿನ್ನವನೆ, ನೀನು ಒತ್ತಡ ಹಾಕಿದ್ರೆ ಅವನ್ ಮತ್ತೆ ಡಿಸ್ಟರ್ಬ್ ಆಗ್ತಾನೇನೋ ಅಂತ. ಇಲ್ಲ ಅತ್ತೆ, ಇಷ್ಟು ದಿನದಲ್ಲಿ ನನಗ್ ಮೊದಲನೇ ಸಲ ಅವ್ರ ಹಳೇದನ್ನೆಲ್ಲ ಮರಿಲೇಬೇಕು ಅಂತ ಅನ್ನಿಸ್ತಿದೆ. ಸ್ವಲ್ಪ ಹಠ ಮಾಡಾದ್ರೂ ಅವ್ರನ್ನ ಒಲಿಸ್ಕೋಬೇಕು ಅಂತ ಅನ್ನಿಸ್ತಿದೆ. ಯಾವಾಗ್ಲೂ ವೈಷ್ಣವ್ರ ಮೇಲೆ ಮಾತ್ರ ತಪ್ಪು ಹೊರಿಸೋದು ಸರಿಯಲ್ಲ, ಅದ್ರಲ್ಲಿ ನಮ್ಮ ಪಾಲು ಇದೆ ಅಂತ ಅನ್ಸುತ್ತೆ. ಅವ್ರ ಹಳೇದನ್ನೆಲ್ಲ ಮರೆಯೋಷ್ಟು ನಾವು ಪ್ರೀತಿ ಕೊಡ್ಬೇಕಲ್ವಾ? ಅತ್ತೆ ನಿಮ್ಗೆ ನೆನ್ಪಿರ್ಬೇಕಲ್ವಾ, ನೀವು ಹಿಂದೆ ಒಂದ್ಸಲ ಹೇಳಿದ್ರಿ ವೈಷ್ಣವರು ಹಳೇದನ್ನೆಲ್ಲ ಮರೆಯೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಅಂತ. ಇಷ್ಟು ದಿನ ನಾನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಅತ್ತೆ. ಇನ್ಮೇಲೆ ನಾನು ಆ ಜವಾಬ್ದಾರಿ ತಗೋತೀನಿ. ನೀವ್ ಹೇಳ್ದಾಗೆ ನಿಮ್ ಮಗ ಹಳೇದನ್ನೆಲ್ಲ ಮರೆತು ಹೊಸ್ದಾಗ್ ಬದ್ಕೋತಾರ ನಾನ್ ಮಾಡ್ತೀನಿ. ನೀವ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡಿ ಅತ್ತೆ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಏನ್ ಮಾಡ್ಲಿ ನಿನ್ನ, ಎಲ್ಲ ಬಿಸಾಕ್ಬಿಟ್ಟು ಬರ್ಲೆ ನಿನ್ನ ಮರಿ ರಾಕ್ಷಸಿ, ಜೀವ ತಿಂತಿಯಲ್ಲೇ. ದೇವ್ರೇ, ನಾನು ಬಿಟ್ಟು ಬಾಣ ಈ ತರ ನನ್ನನ್ನೇ ಅಟ್ಟಿಸ್ಕೊಂಡ್ ಬರ್ತಿದ್ಯಾ? ಅದು ಅದು ಹಾಗಲ್ಲಮ್ಮ ಲಕ್ಷ್ಮಿ, ನಾನ್ ನಿನ್ ತಪ್ಪಂತಲ್ಲ, ನಾನ್ ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಅದೇನಂದ್ರೆ, ಇಲ್ಲ ಅತ್ತೆ, ನನ್ ಗಂಡ ನನ್ ಸಂಸಾರ ಎರಡನ್ನು ನಾನೇ ಸರಿ ಮಾಡ್ಬೇಕು. ಅವ್ರ ನಗ್ನಗ್ತಾ ಇರೋ ಹಾಗೆ ಮಾಡೋದು ನನ್ ಜವಾಬ್ದಾರಿ. ಹಳೆ ನೆನಪುಗಳಿಂದ ಅವ್ರಿಗೆ ಹಿಂಸೆ ಆಗ್ತಿದೆ, ಪಾಪ ಅವರದ್ರಿಂದ ಹೊರಗ್ ಬಂದು ನಮ್ ಜೊತೆ ನಗ್ನಗ್ತಾ ಇರೋ ತರ ನಾನ್ ಮಾಡ್ತೀನಿ. ಅತ್ತೆ, ನೀವ್ ನಮ್ಗ್ ಮದ್ವೆ ಮಾಡ್ಸಿರೋ ಉದ್ದೇಶ ಸೋಲೋದಕ್ ನಾನ್ ಬಿಡೋದಿಲ್ಲ. ನಾನು ನಿಮ್ ಮಗ ಖುಷಿ ಖುಷಿಯಾಗಿರ್ತೀವಿ, ನಾವು ಖುಷಿಯಾಗಿದ್ರೆ ನೀವು ಖುಷಿಯಾಗಿರ್ತೀರಾ, ಈ ಮನೇನು ಖುಷಿಯಾಗಿರುತ್ತೆ ಅಂತ ನನಗ್ ಗೊತ್ತು ಅತ್ತೆ. ನಾನು ನಿಮ್ ಮಗ ಇನ್ಯಾವತ್ತೂ ಇಲ್ದೇ ಇರೋಷ್ಟು ಹತ್ರ ಆಗ್ತೀವಿ. ನಮ್ ಸಂಬಂಧ ಯಾವತ್ತಿಗಿಂತ ಗಟ್ಟಿಯಾಗತ್ತೆ. ಅವ್ರು ನನ್ನನ್ನ, ನಾನ್ ಅವ್ರನ್ನ ಬಿಟ್ಟಿರೋಕ್ ಆಗದೇ ಇರೋ ತರ ಪ್ರೀತಿ ಹುಟ್ಟುತ್ತೆ ಅತ್ತೆ. ನನ್ಗ ನಂಬಿಕೆ ಇದೆ. ನೀವ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡಿ. ಏನ್ ನಾಟಕ, ಏನ್ ಮಾತಾಡ್ತಿದ್ಯಾ? ಮಾಮ್, ವಾಟ್ಸ್ ಹ್ಯಾಪ್ನಿಂಗ್? ಇವನ್ ಯಾಕೆ ಹೀಗೆ ಆಡ್ತಿದ್ದಾನೆ? ನೀನು ಸುಮ್ನೆ ನೋಡ್ಕೊಂಡು ನಿಂತಿದ್ಯಲ್ಲ. ಮಾಮ್, ವಾಟ್, ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ನನ್ನ ಪಾಡಕ್ಕೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ನೀವಿಬ್ರು ಬಂದ್ರಿ, ಇವ್ನು ಚೆನ್ನಾಗಿ ಮಾತಾಡಿಸ್ದ, ನಾನು ಖುಷಿಯಿಂದ ಮಾತಾಡಿಸ್ದೆ, ಈಗ ನಾನು ನಾಟಕ ಮಾಡ್ತಿದ್ದೀನಿ ಅಂತಿದ್ದಾನೆ, ನೀನು ನೋಡ್ಕೊಂಡು ಸುಮ್ಮನಿದ್ಯಲ್ಲ. ಅವನ್ ಯಾಕೆ ನೋಡ್ತಿದ್ಯಾ? ಆನ್ಸರ್ ಮೀ. ಕೀರ್ತಿ, ಮೂವತ್ತು ಜನವರಿ 2024 ಈ ಡೇಟ್ ನೆನ್ನೆದಲ್ವಾ ಕೀರ್ತಿ?
ಕೀರ್ತಿ ನೀನ್ ಬದಲಾಗಿದೆ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ಯಲ್ಲ, ಅದು ಶುರುವಾಗಿ ಎಷ್ಟು ದಿನ ಆಯ್ತು? ಮತ್ತೆ ಡ್ರಾಮಾ ಅಂತೆಲ್ಲ ಹೇಳ್ಬೇಡ, ಏನ್ ಹೇಳ್ಬೇಕು ಅದನ್ನ ಡೈರೆಕ್ಟ್ ಆಗಿ ಹೇಳು. ಹೇಳ್ತೀನಿ, ಆದ್ರೆ ಕೆಲವೊಂದನ್ನ ಬಿಡಿಸಿ ಬಿಡಿಸಿ ಹೇಳಿದ್ರೇನೆ ಅಲ್ವಾ ಅರ್ಥ ಆಗೋದು. ನೀನು ಬದಲಾಗಿದ್ದೀನಿ ಬದಲಾಗಿದ್ದೀನಿ ಅಂತ ಜಗತ್ತಿಗೆ ನಂಬಿಸಿ, ಬರೀ ನನಗೊಬ್ಬನಿಗೆ ಅಲ್ಲ ಇಡೀ ಜಗತ್ತಿಗೆ ನಂಬಿಸಿ 2 ವಾರ ಆಯ್ತು.